ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ. ಹಿಂದೂ ಸಂಘಟನೆಗಳಿಂದ ಸಂಭ್ರಮಾಚರಣೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಈ ಆದೇಶ ಹೊರಬೀಳ್ತಾ ಇದ್ದ ಹಾಗೆ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಬಿಜೆಪಿಯ ಮುಖಂಡರು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಯಾವ ರೀತಿ ಸಂಭ್ರಮಾಚರಣೆ ಇದೆ ಅನ್ನೋದನ್ನು ನೀವು ಕೂಡ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ರಾಣಿ ಚೆನ್ನಮ್ಮ ಈದ್ಗಾ ಮೈದಾನದಲ್ಲಿ ವಿಘ್ನನಿವಾರಕರಿಗೆ ಎದುರಾಗಿದ್ದಂಥ ವಿಘ್ನ ನಿವಾರಣೆ ಆಗಿದೆ. 3 ದಿನಗಳ ಕಾಲ ಗಣಪತಿ ಪ್ರತಿಷ್ಠಾಪನೆಗೆ ಕೋರ್ಟ್ ಅವಕಾಶ ನೀಡಿದೆ. ಸೊ ಹೀಗಾಗಿ ಸಹಜವಾಗಿ ಪಾಲಿಕೆ ಆವರಣದಲ್ಲಿ ಸಂತಸದ ವಾತಾವರಣ. ಪ್ರಮುಖ ರೂವಾರಿಗಳು ಯಾವಾಗಲೂ ಕೂಡ ಪ್ರಬಲ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಪ್ರಮೋದ್ ಮೊದಲಿಕರು ನಮ್ಮ ಜೊತೆ ಇದ್ದಾರೆ. ಸರ್, ಕೊನೆಗೂ ಕೂಡ ಗಣೇಶ ಪ್ರತಿಷ್ಠಾಪನೆ ಆಗ್ತಾ ಇದೆ, ಎಲ್ಲ ನಿವಾರಣೆಗಳು ಆದ್ವಂತನ ಗಣೇಶ ನಮ್ಮ ಎಲ್ಲ ವಿಘ್ನಗಳನ್ನು ದೂರ ತಳ್ಳಿ ಮುಂಡು ನುಗ್ಗಿ ನೀವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅಂತ ಹೇಳಿ ನ್ಯಾಯಾಲಯ ನಮಗೆ ಬಲ ಕೊಟ್ಟಿದೆ. ನ್ಯಾಯಾಲಯಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸೊ ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋರಾಟಕ್ಕೆ ಇವತ್ತು ಬಲ ಬಂದಿದ್ದು ನ್ಯಾಯಾಲಯದ ನಿರ್ಣಯದಿಂದ. ಹಾಗಾಗಿ ಇನ್ನು ಮುಂದೆ ಯಾವುದೇ ರೀತಿಯ ವಿರೋಧ ಅಡ್ಡಿ ನಡೆಯೋದಿಲ್ಲ ಅಂತನ್ನುವಂಥ ಎಚ್ಚರಿಕೆ ಇವತ್ತು ನ್ಯಾಯಾಲಯ ಕೊಟ್ಟಿದ್ದರೆ ನಿರ್ಣಯ ಸಾಕು. ಸೌಹಾರ್ದದಿಂದ ಒಟ್ಟಾಗಿ ಈ ದೇಶದಲ್ಲಿ ಬದುಕೋಣ, ಒಟ್ಟಾಗಿ ಈ ದೇಶದ ಸಂಸ್ಕೃತಿಯನ್ನು ಗೌರವಿಸೋಣ ಅಂತನ್ನುವಂಥದ್ದು ಅಂಜುಮನ್ ಇಸ್ಲಾಂ, SDPI ಮತ್ತು ಇವತ್ತು MIMನವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್, ಎಲ್ಲೊಂದು ಕಡೆ ಈ ಒಂದು ಸ್ಪಷ್ಟವಾಗಿ ಆದೇಶ ಇದ್ದರೂ ಕೂಡ ಎಲ್ಲೋ ಒಂದು ವಿವಾದ ಮಾಡೋಕ್ಕೆ ಪ್ರಯತ್ನ ಪಟ್ಟು ಕೆಲವೊಂದು ಶಕ್ತಿಗಳು, ಸೊ ಅವ್ರಗಳಿಗೆ ಆ ಒಂದು ಹಿಂದೆ ಇದ್ದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್ ನೋಡಿ, ವಿರೋಧ ಮಾಡಿದ್ದು ಈ ಬಾರಿ ವಿರೋಧ ಮಾಡಿದ್ದು ಬಹಳ ಸೊಕ್ಕಿನ ವರ್ತನೆ. ಹೋದ ಬಾರಿನೇ ಅತ್ಯಂತ ಶಾಂತ ರೀತಿಯಿಂದ ಆದಂಥ ಇದನ್ನು ನೀವು ಯೋಚನೆ ಮಾಡಬೇಕಾಯಿತು. 100 ಕೋಟಿ ಹಿಂದೂಗಳು ಎಂದೂ ಯಾವತ್ತಿಗೂ ಗಲಾಟೆ ಗಲಭೆ ಮಾಡಿಲ್ಲ. ಈ ದೇಶದಲ್ಲಿ ಗಲಭೆ ಮುಸ್ಲಿಮರಿಂದಾಗಿದೆ, ಅಂಜುಮನ್ ಇಸ್ಲಾಂನಿಂದಾಗಿದೆ, SDPIನಿಂದಾಗಿದೆ, MIMನಿಂದಾಗಿದೆ. ಸೊ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಮಣ್ಣಿನ ಗುಣವಾದಂಥ ಗಣೇಶನ ಸಂಪ್ರದಾಯಕ್ಕೆ ಇವತ್ತು ವಿರೋಧ ಮಾಡ್ತಾ ಇರುವಂಥದ್ದು ಸರ್ವನಾಶ ಆಗಿ ಹೋಗ್ತೀರಿ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ವಿರೋಧ ಮಾಡಿದರೆ ನಾವು ಧರಣಿ ಹೋರಾಟ ಇಲ್ಲ, ಇನ್ನು ಬೇರೆ ರೀತಿ ಉತ್ತರ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಇದೊಂದು ಪ್ರಮೋದ್ ಮಾತಲಿಕ್ಕರ ಮಾತುಗಳು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ರಾಣಿ ಚೆನ್ನಮ್ಮ ಈದ್ಗಾ ಮೈದಾನ ಪಾಲಿಕೆಯ ಆಸ್ತಿ ಅಂತ ಎಲ್ಲರಿಗೂ ಗೊತ್ತಿತ್ತು. ಹೀಗಾಗಿ ಟೆರವನ್ನು ಪಾಸ್ ಮಾಡಿ ಗಣಪತಿಗೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಎಲ್ಲೊಂದು ಕಡೆ ಅಂಜುಮಾನ್ ಇಸ್ಲಾಮಿಕ್ ಸಂಸ್ಥೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು, ತಡೆಯಾಜ್ಞೆಗೆ ಅರ್ಜಿಯನ್ನು ಹಾಕಿತ್ತು. ಆದರೆ ಈ ಅರ್ಜಿ ಈಗ ವಜಾಗೊಂಡಿದೆ. ಅದು ಪಾಲಿಕೆ ಸುಪ್ರೀಂ ಅಂತ ಕೋರ್ಟ್ ತೀರ್ಮಾನ ನೀಡಿದಲ್ಲಿ ಟೆರಾವುಗೆ ಮನ್ನಣೆ ಸಿಕ್ಕಿರುವಂಥದ್ದು. ಈ ಟೆರಾವನ್ನು ಓಡಿಸಲು ಪ್ರಮುಖ ಪಾತ್ರಧಾರಿ ಅದು ಮೇಯರ್, ಪಾಲಿಕೆಯ ಮೇಯರ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತೋಗೋಣ. ಮೇಡಮ್, ಪಾಲಿಕೆಯ ಆಸ್ತಿ ಅದು ಪಾಲಿಕೆ ಸುಪ್ರೀಂ ಅಂತ ಕೋರ್ಟ್ ಹೇಳಿದೆ, ಏನು ಹೇಳ್ತೀರಿ ಮೇಡಮ್? ಹೌದು, ಹಿಂದೆ ಕೂಡ ಹೇಳಿತ್ತು ಕೋರ್ಟ್ ಆದೇಶ ಪ್ರಕಾರ ಇದು ಮಹಾನಗರ ಪಾಲಿಕೆ ತಮಗೆ ಇದನ್ನು ತಗೊಳ್ಳಿಕ್ಕೆ ಅಧಿಕಾರ ಇದೆ ಅಂತ. ಲಾಸ್ಟ್ ಟೈಮೂ ಕಮಿಷನರ್ ಅವ್ರಿಗೇನೆ ಅವರು ಕೋರ್ಟ್ ಆದೇಶ ಮಾಡಿದ ಪ್ರಕಾರ ನಾವು ಹೋದ ವರ್ಷ ಹೇಗೆ 3 ದಿನಗಳ ಕಾಲ ನಾವು ಗಣೇಶ ಉತ್ಸವವನ್ನು ಮಾಡಿದ್ವಿ, ಯಾವುದೇ ಅಡೆತಡೆ ಬರದೆ ಯಾವುದೇ ಕೋಮು ಗಲಭೆಗಳಾಗದೆ ಸುಸೂತ್ರವಾಗಿ ನಡೆಸಿಕೊಂಡು ಹೋಗಿದ್ವಿ. ಅದೇ ರೀತಿ ನಾನು ಈ ಸರ್ತಿನೂ ಅವರಿಗೆ ಮತ್ತು 3 ದಿನಗಳ ಕಾಲ ಕೊಡಲಿಕ್ಕೆ ಒಂದು ಟೆರಾವನ್ನು ಪಾಸ್ ಮಾಡಿದ್ದೆ ಹೋದ ಸರ್ತಿ. ಆ ಟೆರಾ ಪ್ರಕಾರ ನಾವು ಕಮಿಷನರ್ ಅವ್ರಿಗೆ ಹೇಳಿದ್ವಿ. ಇದು ಅಂಜುಮನ್ ಸಂಸ್ಥೆಯವರು ಕೋರ್ಟಿಗೆ ಹೋಗಿದ್ದರು. ಕೋರ್ಟಿಗೆ ಹೋಗಿದ್ದರಿಂದ ಈಗ ಕೋರ್ಟನೂ ಆದೇಶ ಮಾಡಿದೆ. ಈಗ ಅದು ನಾವು ಪಾಲಿಕೆ ಆಸ್ತಿ ಇರೋದ್ರಿಂದ 5 ವರ್ಷಗಳ ಕಾಲ ನಾವು ಏನು ಗಣಪತಿಯನ್ನು ಇಡಲಿಕ್ಕೆ ನಾವು ನಿರ್ಧಾರವನ್ನು ತಗೊಂಡ್ರು. ಅದೇ ರೀತಿ ಅವರು ಏನು ಷರತ್ತುಗಳದಲ್ಲ ಆ ಪ್ರಕಾರ ಅವರಿಗೆ ಕೊಡಲಿಕ್ಕೆ ಅನುಮತಿಯನ್ನು ಇದು ಕೋರ್ಟು ಆದೇಶ ಮಾಡಿದೆ. ಅದ್ರ ಪ್ರಕಾರ ನಾನು ಆಯುಕ್ತರಿಗೆ ಕೋರ್ಟಿನ ಪ್ರಕಾರ ಅವರಿಗೆ ಆದೇಶ ಮಾಡ್ತೀನಿ. ಮೇಡಮ್, ಈಗ ಅಂದರೆ ಈ ವರ್ಷದಿಂದ 5 ವರ್ಷಗಳ ಕಾಲ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ ಅಂದರೆ ಈಗಾಗಲೇ ಕೋರ್ಟ್ ಹೇಳೋದ್ರಿಂದ ಸೊ ಟೆರಾವ್ ಏನಿದೆ ಅದು ಮನ್ನಣೆ ಆಗುತ್ತೆ ಅಂತ ಹೇಳ್ತೀವಿ. ಹೌದು ರೀ, ಈಗ ಕಾನೂನು ಪ್ರಕಾರ ಏನು ಕೋರ್ಟಿಗೆ ಹೋಗಿದ್ದಿಲ್ಲ ಅದ್ರ ಪ್ರಕಾರ ಕಾನೂನು ನಮಗೆ ಕೋರ್ಟ್ ನಮಗೆ ಆದೇಶ ಮಾಡಿದೆ. 5 ವರ್ಷಗಳ ಪ್ರಕಾರ ನೀವು ಗಣೇಶನನ್ನು ನೀವು ಮಾಡೋ ಇದು ಗಣೇಶನ ಹಬ್ಬವನ್ನು ನೀವು ಅಲ್ಲಿ ಆಚರಿಸ್ಬೋದಂತ ಕೋರ್ಟೇ ನಮಗೆ ಅನುಮತಿ ಕೊಟ್ಟಿದೆ. ಓಕೆ, ಮೇಡಮ್ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದ್ದು ವಿರೋಧವು ಜಾಸ್ತಿ ಆಗಿತ್ತು. ಯಾಕಂದರೆ ನಮ್ಮನ್ನು ಕರೆದೇ ಇಲ್ಲ, ನಮ್ಮನ್ನು ಕರೆಯಲಾರದೆ ಟೆರೋ ಪಾಸ್ ಮಾಡಿದ್ದಾರೆ ಅಂತ ಆರೋಪ ಕೂಡ ತಮ್ಮ ಮೇಲಿರುವಂಥದ್ದು. ಆದೇಶ ಅಂತಂದರೆ ನಾವು ವಿರೋಧ ಪಕ್ಷದವ್ರು ಅಂತಂದ್ರೆ ಅವರು ವಿರೋಧ ಮಾಡ್ತಿರ್ತಾರೆ, ಬಟ್ ನಮಗೆ ಹೆಚ್ಚಿನ ವಿಷಯ ತೊಗೊಳ್ಲಿಕ್ಕೆ ನಮಗೆ ಅವಕಾಶ ಇರೋದ್ರಿಂದ ನಾವು ಹೆಚ್ಚಿನ ವಿಷಯಗಳನ್ನು ತೊಗೊಂಡು ಹೆಚ್ಚಿನ ವಿಷಯದಲ್ಲಿ ಈ ವಿಷಯವನ್ನು ತೊಗೊಂಡು ನಾವು ಟೆರೋವನ್ನು ಪಾಸ್ ಮಾಡಿದ್ವಿ. ಇದು ಒಂದು ಮೇಯರ್ ಮಾತುಗಳು. ನಾವು ಎಲ್ಲ ರೀತಿಯ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಂಡು ಟೆರೋ ಪಾಸ್ ಮಾಡಿದ್ವಿ, ಅದಕ್ಕೆ ಕೋರ್ಟಿಗೆ ಮನ್ನಣೆ ಸಿಕ್ಕಿದೆ, ನಮಗೂ ಕೂಡ ಒಂದು ರಿಲೀಫ್ ಆಗಿರುವಂಥದ್ದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮನವಿಯನ್ನು ಮಾಡಿಕೊಂಡಿದ್ರು. ಬಟ್ ಅಂಜುಮಾನ್ ಇಸ್ಲಾಂ ಸಲ್ಲಿಸಿತ್ತು ಅರ್ಜಿಯನ್ನು, ಯಾವುದೇ ಕಾರಣಕ್ಕೂ ಗಣೇಶನ ಪ್ರತಿಷ್ಠಾಪನೆಗೆ ಅವಕಾಶವನ್ನು ಕೊಡಬಾರ್ದು ಅಂಥೇಳಿ ಧಾರವಾಡದ ಹೈಕೋರ್ಟ್ ಪರ ಮತ್ತು ವಿರೋಧದ ವಾದವನ್ನು ಆಲಿಸಿ ತದನಂತರ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ. ಈ ಬಾರಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ಕಳೆದ ಬಾರಿಯೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು, ಬಟ್ ಪಾಲಿಕೆಯ ಮೇಯರ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಕೊಟ್ಟಿತ್ತು. ಈ ಬಾರಿ ಸಹಜವಾಗಿಯೇ ಹಿಂದೂಗಳಿಗೆ ಒಂದು ದೊಡ್ಡ ಜಯ ಸಿಕ್ಕಂತಾಗಿದೆ ಈ ಬೆಳವಣಿಗೆ.